ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕನ್ಫ್ಯೂಷನ್ ಇದೆ, ಅದರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ. ಕೆ ಅವರು ಕೂಡ ಕೆಲವೊಂದು ಕ್ಲಾರಿಫೈನ ಮಾಡಿದ್ದಾರೆ, ಬನ್ನಿ ನೋಡಿಯೋಣ, ಶುರು ಮಾಡೋಣ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕೆ ಅವರು ಎಯಿಂದ ನೋಟಿಫೈ ಮಾಡಿದರು ಅಪ್ಗ್ರೇಡ್ ಮಾಡ್ಕೋಬೋದು ಅಂತ. ಸ್ಟೂಡೆಂಟ್ಸ್ಗಳು ಜಾಸ್ತಿ ಮಿಕ್ಕಿ ಇದ್ದಾವೆ, ಅದಕ್ಕೋಸ್ಕರ ಅಪ್ಗ್ರೇಡ್ ಮಾಡ್ಕೋಬೋದು. ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಅಂತ ಹೇಳಿದರು. ಇಲ್ಲಿ ಚಾಯ್ಸ್ ಟು ಕನ್ಫ್ಯೂಷನ್ ಬೇಡ ವಿದ್ಯಾರ್ಥಿಗಳಿಗೆ. ಕೆಲ ವಿದ್ಯಾರ್ಥಿಗಳಿಗೆ ಓಲ್ಡ್ ಏನಂದರೆ ಕಾಲೇಜ್ಗಳ ಲಿಸ್ಟ್ ತೋರಿಸುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ನೀವು ತೋರಿಸ್ತಾ ಇದೆ, ಕೆಲವು ವಿದ್ಯಾರ್ಥಿಗಳಿಗೆ ಡಿಲೀಟ್ ಆಗಿದೆ ಅಂತ ಇದ್ದರು. ಇಲ್ಲಿ ಕೆ ಎ ಕ್ಲಾರಿಫೈ ಮಾಡಿರೋ ಪ್ರಕಾರ ಇಲ್ಲಿ ಯಾರು ಚಾಯ್ಸ್ ಒನ್ ಚಾಯ್ಸ್ ಟು, ಯಾರು ಚಾಯ್ಸ್ ಒನ್ ಚಾಯ್ಸ್ ಟು ಕೊಟ್ಟಿರ್ತಾರೆ ಅಂಥವರು ಯಾರು ಫೀಸ್ ಪೇಮೆಂಟ್ ಮಾಡಿಲ್ಲ ಆಟೋಮೆಟಿಕಲಿ ಚಾಯ್ಸ್ ತ್ರೀಗೆ ಹೋಗಿರುತ್ತಂತೆ. ಯಾರು ಚಾಯ್ಸ್ ಒನ್ ಚಾಯ್ಸ್ ಟು ಕೊಟ್ಟು ಯಾರು ಫೀಸ್ ಪೇಮೆಂಟ್ ಮಾಡಿಲ್ಲ ಅವರು ಆಟೋಮೆಟಿಕ್ಕಾಗಿ ಚಾಯ್ಸ್ ತ್ರೀಗೆ ಹೋಗಿದೆ. ಆ ನಿಟ್ಟಿನಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿ ಕೆ ಎ ನೋಟಿಫೈ ಮಾಡಿದ್ದಾರೆ. ಇಲ್ಲಿ ಯಾರಿಗೆ ಸಮಸ್ಯೆ ಇದೆ ನೀಟಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಆಪ್ಷನ್ ಇದೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆ್ಯಡ್ ಮಾಡಿ, ರಿಮೂವ್ ಮಾಡಿದ್ರೆ ರಿಮೂವ್ ಮಾಡಿ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕೆ ಎ ಅವರು ನೋಟಿಫೈ ಮಾಡ್ತಾರೆ. ಡೋಂಟ್ ವೆರಿ, ತಲೆ ಕೆಡಿಸ್ಕೋಬೇಡಿ. ಯಾರು ಚಾಯ್ಸ್ ತ್ರೀ ಚಾಯ್ಸ್ ಟು ಇದ್ದಾರೆ, ಇನ್ ಕೇಸ್ ನಿಮಗೆ ಪ್ರಾವಿಷನ್ ಇದೆ ಚಾಯ್ಸ್ ತ್ರೀಗೆ ಇದೆ, ಚಾಯ್ಸ್ ಟು ಕೂಡ ಕೆಲವೊಬ್ಬರಿಗೆ ಪ್ರಾವಿಷನ್ ತೋರಿಸ್ತಾ ಇದೆ, ಯಾರಿಗೆ ತೋರಿಸ್ತಾ ಇದೆ ಅವರು ಆ್ಯಡ್ ಮಾಡಿ, ಒಳ್ಳೊಳ್ಳೆ ಕೆಲಸ ಸಿಗ್ಬೋದು. ಥರ್ಡ್ ರೌಂಡಲ್ಲಿ ಸ್ವಲ್ಪ ಕಾಂಪಿಟೇಷನ್ ಲೆಸ್ ಆಗುತ್ತೆ, ನೀವು ಅಂದ್ಕೊಂಡಿರೋ ಸಿಗದೇ ಆದರೂ ಕೂಡ ಕಾಲೇಜುಗಳನ್ನ ಪಡೆದುಕೊಳ್ಳಬಹುದು. ದಯವಿಟ್ಟು ನೀವು ಕಾಲೇಜಸ್ನ ಆ್ಯಡ್ ಮಾಡಿ, ರ್ಯಾಂಕಿನ ಪ್ರಕಾರ ನೋಡಿಕೊಂಡು ಆ್ಯಡ್ ಮಾಡಿ. ಟಾಪ್ ಸೀಟ್ ಬೇಡ ನನಗೆ ಅಂದರೆ ನೀವು ಫೈನ್ನ ಕಟ್ಟಿ ಅಥವಾ ಎಕ್ಸಿಟ್ ಆಗಿ, ಅಥವಾ ನೀವು ಆಪ್ಷನ್ ಎಂಟ್ರೇ ಮಾಡಬೇಡಿ. ನೀವು ಆಟೋಮೆಟಿಕ್ಕಾಗಿ ನಿಮಗೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಆಗುತ್ತೆ. ಅದು ಕೆ ಎ ಕ್ಲಾರಿಫೈನ ಮಾಡಿದ್ದಾರೆ. ಯಾರು ಚಾಯ್ಸ್ ಒನ್ ಚಾಯ್ಸ್ ಟುಗೆ ಮಾಡಿ ಫೀಸ್ ಕಟ್ಟಿಲ್ಲ ಅವರಿಗೆ ಚಾಯ್ಸ್ ತ್ರೀ ಆಟೋಮೆಟಿಕಲಿ ಗೆಟ್ ಆಗಿರುತ್ತೆ. ಅದೇ ರೀತಿ ಆಯುಷ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂದರೆ, ಆಯುಷ್ ಬಗ್ಗೆ ಏನು ಏನು ಅಂತ ಹೇಳ್ತಾ ಇದ್ರಿ, ಫೈನಲಿ ಸೀಟ್ ಮಾರ್ಕ್ಸ್ ಕೂಡ ಬಿಟ್ಟಿದ್ದಾರೆ. ಮೀನ್ಸ್ ಸೀಟ್ ಮಾರ್ಕ್ಸ್ ಕೂಡ ಕೆ ಎಗೆ ಹೋಗಿದೆ ಸಾಫ್ಟ್ ಕಾಪಿ. ಕೆ ಅವರು ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಕೆಲವೇ ಗಂಟೆಗಳಲ್ಲಿ ನೋಟಿಫೈ ಮಾಡುವ ಸಾಧ್ಯತೆ ಇದೆ. ಇವತ್ತು ಹಾಲಿಡೇ ಇದೆ, ಹೇಳೋಕ್ಕಾಗೋದಿಲ್ಲ. ನಾಳೆ ಒಳಗೆ ನಾಳೆ ನೋಟಿಫೈ ಮಾಡಿದ್ರೆ ಮಾಡ್ಬೋದು. ಆಯುಷ್ ಸ್ಟೂಡೆಂಟ್ಸ್ಗಳಿಗೆ ಗುಡ್ ನ್ಯೂಸ್.